ನೀವು ಅದಲ್ಲ ಭಾಗವತ ಬರಲಿಲ್ಲ ಅಂತ ಅದ್ರ ಕಾರ್ಯಕ್ರಮ ನಿಲ್ತದೆ ಅಂತ ಲೆಕ್ಕ ಹಾಕ್ಬೇಡಿ. ಯಾರಿದ್ದಾರೆ ಭಾಗವತ ಮಾಡ್ಲಿ? ಯಾರಿದ್ದಾರೆ ಅಲ್ಲ, ನಮ್ ಪ್ರಾರಬ್ಧ. ಆ ಭಾಗವತಿಗೆ ಮಾತಾಡೋ ಪರಿಸ್ಥಿತಿ ನಮ್ದಿಲ್ಲ. ಅವನ ಬೇಡಿಕೆ ಹೆಚ್ಚಾದದ್ರಿಂದ ಒಂದು ಮಾತಾಡ್ಲಿಕ್ಕೆ ನಮಗ್ ಗತಿ ಇಲ್ಲ. ಅವ್ನು ಒಂದಷ್ಟೊತ್ತಿಗೆ ನಾವು ಸುಮ್ಮನೆ ಇರ್ಬೇಕೆ ಬಿಟ್ರೆ ಒಂದು ಮಾತಾಡ್ರೆ ಮತ್ತೊಂದ್ ಕಡೆ ಹೋಗ್ತೇ ಅಂತ ಎಂತ ಆಚೆ ಕಡೆ ಇಂಥದ್ದೆಲ್ಲ ಆಗ್ತದೆ ಅಂತ ನಮಗ್ ಸಮಸ್ಯೆ ಆಗುದದು. ಹಾಗಂತ ನಾನು ಯಾವುದಕ್ಕೂ ಹೆದರು ಮಗ ಅಲ್ಲ. ಅಂದ್ರೆ ನಾನು ಕಾರ್ಯಕ್ರಮ ಇವತ್ತಿನವರೆಗೂ ನಿಲ್ಸಿದ್ದಿಲ್ಲ. ನಮ್ಮ ಕುಟುಂಬದಲ್ಲೂ ಹೋದಾಗ್ಲೂ ನಾನು ಬದಿಗೆ ಕಾರ್ಯಕ್ರಮ ಮಾಡಿದ್ದೆ ಅಂತ ಮನುಷ್ಯ ನಾನು. ಆದ್ರಿಂದ ಅದು ಹೋಗೋ ಪ್ರಶ್ನೆ ಇಲ್ಲ. ಅಂದ್ರೆ ಈಗ ಭಾಗವತ್ ನಾನೇ ಸಂತೋಷ ಆಯ್ತು. ಏನ ಯಜಮಾನ ಭಾಗವತಿ ಕೇಳುವಂತ ಅವಕಾಶ ಸಿಗ್ತಾಳೆ ಇವತ್ತು ನಮ್ಗೆ? ಕೆಲವು ಸಲ ಹೊಂಡ ತೆಗುದು ನಾನೇ. ನಾ ಭಾಗವತ ಅಂದಾಕ್ಷಣ ಸಂತೋಷ ಪಡುವವಲ್ಲ ನಾನು. ಯಾಕೆಂದ್ರೆ ಹೊಂಡ ತೆಗಬೇಕು ಅಂತ ಆದ್ರೆ ಬೇಸರ ಮಾಡ್ಕೊಳ್ಳುವನು ಅಲ್ಲ. ನೀವು ಬೇಸರ ಮಾಡ್ಬೇಡಿ. ಇವತ್ತು ಭಾಗವತಿ ಕೇಳುತ್ತೆ ಬೆಳಿಗ್ಗೆ ಅದು ಮಾಡೋ ಬಂದು ನೋಡುತ್ತೆ. ನೋಡು ನನಗ್ ಬೇಸರ ಇಲ್ಲ. ನಾ ಯಾವ್ದು ಸೀರೆ ಉಟ್ಕೊಂಡ್ರೆ ನನಗೇನ್ ಗೊತ್ತಿದ್ರು ಸ್ವಲ್ಪ ಕೆಲಸ ಮಾಡ್ತೀವಿ. ಸುದ್ದಿ ಬಿಟ್ಟಿತ್ತಲ್ಲ ಅದ ಆ ಭಾಗವತ್ ದಿವಸ ಯಾವ ಹಾಕ್ತಿದ್ದಾವ? ಅದು 25 ಹಾಕ್ಬೇಡ ಮಾರೆ. ನಿನ್ನ ಕುಯಿ ಕುಯಿ ಎಲ್ಲ ಯಾರು ಬೇಕಾದ್ರೂ ಒಂದ ಅವ್ ಯಾವ್ದು ಹಳದಿ ಹಾಕ್ತಿದ್ದ ಕೆಂಪ ಅವ ಹಾಕಿದ್ದೇ ಹಾಕ್ಬೇಕು. ನೀನು ನಾನು ನೋಡೇ ಬಿಡ್ತೆ. ಅವ ಯಾವ್ದು ಕಿತ್ಕೊಂಡಿದ್ದಾಳು ಹದಿಮು ಅದಕ್ಕೆ ಅವನು ಇನ್ನೊಂದು ಕೇಳಬೇಕು. ನೀನು ನನಗೂ ಆಗ್ತದೆ ಇವ್ ನೋಡ್ತೇವೆ ಇವತ್ತು ಅವನು ನಾಳೆ ಸುದ್ದಿ ಸಿಗ್ಬೇಕು. ಅದು ಕಾಳೆ ಕಾಳೆ ಇದ್ದ ಸರಿ ನಡೆಸು ಏನ ಮಾ ಅದೇವಾ ತಗೊಳ್ಬಾ ಹಚ್ಚುವುದಂತೆ.
ಅಲ್ಲ ಇಲ್ಲ ಪಾರ್ವತಿ ಸ್ವಾಮಿ ಈ ಭಸ್ಮದಲ್ಲಿ ಇವತ್ತು ಏನುಂಟು ಏನುಂಟು ಇದು ಭಸ್ಮದ 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 ಕರ್ಮ ಕಲ್ಮಶ ಮಾರೆ ನಾನು ಅದೇ ಹೇಳ್ತಾ ಇರ್ತೇನೆ ಅಂತ ಮಗನೇ ಮುಗವೇ
ನಿಂದ ಏನಾಗ್ಬೇಕು ಎನ್ನುವುದಾಗಿ ಕೇಳು ಮಗನೇ. ನನಗಾಗಿದ್ರೆ ಒಂದು ವರ ಕೊಡು. ವರ ನೋಡುದು ಬೇಡ, ನಾ ಹೇಳ್